ಹಾಯ್ ಹಲ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಹೇಗಿದ್ರೆ, ಎಲ್ರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನಿವತ್ತು ಎರಡು ದಿನದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಫಸ್ಟು ನಾನು ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ಆಂಟಿ ಮನೇಲಿ ಜಾಸ್ತಿ ಏನೂ ವೀಡಿಯೋಸ್ ಮಾಡಲಿಲ್ಲ. ಇದು ಫುಲ್ ಶಾಪಿಂಗ್ ವೀಡಿಯೋ ಅಂತಲೇ ಹೇಳ್ಬಹುದು. ಶಾಪಿಂಗ್ ಮಾಡೋ ಪ್ಲಾನೇ ಇರಲಿಲ್ಲ, ಆದರೂ ಕೂಡ ಸ್ವಲ್ಪ ಶಾಪಿಂಗ್ ಆಯಿತು. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ತಿಂಡಿಗೆ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಬೇಗ ಬೇಗನೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ, ಹಾಗಾಗಿ ರೆಸಿಪಿ ಯಾವುದನ್ನು ಕೂಡ ಶೂಟ್ ಮಾಡಿಲ್ಲ. ನನ್ನ ತಂಗಿಗೆ ಡಿಲ್ವರಿ ಆಗಿದೆ ಅಂತ ಡಿಲ್ವರಿ ವ್ಲಾಗನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ. ಯಾರು ನೋಡಿಲ್ಲ ಒಮ್ಮೆ ನೋಡಿ, ಪಾಪು ಆಗಿತ್ತಲ್ಲ, ಹಾಗಾಗಿ ಮತ್ತೆ ಇನ್ನೊಂದ್ಸಲ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಿತ್ಯನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೋರ್ಟಿಗೆ ಹೋಗ್ತಾ ಇದ್ದಾರೆ, ನಾನು ಲಡ್ಡು, ಹಾಗೆ ನಮ್ಮ ಆಂಟಿ ಬಂದಿದ್ದರು, ನಾವು ಮೂರು ಜನ ಕೂಡ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೋಗಿ ಸಂಜೆ ನಿತ್ಯ ಸ್ಕೂಲಿಂದ ಬರೋ ಅಷ್ಟರಲ್ಲಿ ವಾಪಸ್ ಬರ್ತೀನಿ. ಈಗ ಆಂಟಿ ಪಾಪುಗೆ ಅಂತ ಬಟ್ಟೆ ತೊಗೊಳ್ತಾ ಇದ್ದರು, ಇನ್ನು 2 ಮಂತ್ಸ್ ಬೇಬಿ ಅಷ್ಟೇ. ಆಂಟಿ ಮೊಮ್ಮಗಳಿಗೆ ಅಂತ ಬಟ್ಟೆ ತೊಗೊಳ್ತಾ ಇದ್ದಾರೆ. ಎಷ್ಟೊಂದು ಬಟ್ಟೆನ ನೋಡಿದ್ವಿ, ಒಂದು 3 ಸೆಟ್ ಬಟ್ಟೆನ ಸೆಲೆಕ್ಟ್ ಮಾಡಿದ್ವಿ. ಲಡ್ಡು ನೋಡಿ ಹೇಗೆ ನೋಡ್ತಾ ಇದ್ದಾಳೆ ಅಂತ. ಹೆಣ್ಮಕ್ಳಿಗಂತೂ ತುಂಬ ವೆರೈಟಿ ವೆರೈಟಿ ಬಟ್ಟೆಗಳೇ ಸಿಗುತ್ತೆ ಅಂತ ಹೇಳ್ಬೋದು, ಆದರೆ ಗಂಡು ಮಕ್ಳಿಗೆ ಅಷ್ಟು ರೀತಿಯಾಗಿ ಬಟ್ಟೆ ಸಿಗೋದಿಲ್ಲ. ಯಾವ ನೋಡಿದ್ರೂ ಬಟ್ಟೆ ಚೆನ್ನಾಗಿರುತ್ತೆ ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿದ್ದು. ಆದರೆ ಪಾಪ ಇನ್ನೂ ಚಿಕ್ಕೋಳಲ್ವ, ಹಾಗಾಗಿ ಪೂರ್ತಿ ದೊಡ್ಡ ಸೈಜ್ ತೊಗೊಳೋದಕ್ಕಾಗೋದಿಲ್ಲ. ಇನ್ನು ಚಿಕ್ಕ ಬಟ್ಟೆಗಳನ್ನು ನೋಡಿದ್ವಿ, ಹಾಗೆ ಸಾಫ್ಟ್ ಆಗಿರಬೇಕು, ಕಾಟನ್ ಬಟ್ಟೆಗಳಾಗಿರಬೇಕು. ಚಿಕ್ಕ ಸೈಜು ಸ್ವಲ್ಪ ಕಡಿಮೆ ಇತ್ತು. 1 ವರ್ಷ ಮೇಲ್ಪಟ್ಟು ಮಕ್ಕಳಿಗಾದರೆ ತುಂಬ ವೆರೈಟಿ ಬಟ್ಟೆಗಳಿದ್ದು, ಆದರೆ ಇನ್ನು 2 ಮಂತ್ಸ್ ಬೇಬಿ ಅಲ್ವಾ, ಹಾಗಾಗಿ ಚಿಕ್ಕ ಬಟ್ಟೆಗಳನ್ನೇ ನೋಡ್ತಾ ಇದ್ದು. ಹಾಗೆ ಡೈಲಿ ವೇರ್ಗೆ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಪಾಪಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ, ಹಾಗಾಗಿ ಈ ರೀತಿ ಬಟ್ಟೆಗಳನ್ನು ನೋಡ್ತಾ ಇದ್ವಿ. ಇದೊಂದು ಸೆಟ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ, ಹಾಗೆ ಇಲ್ಲೊಂದು ಸೆಟ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕೂಡ ತೊಗೊಂಡ್ವಿ. ಫ್ರಾಕ್ ಯಾವುದನ್ನು ಕೂಡ ತೊಗೊಳ್ಳಿಲ್ಲ. ಈ ರೀತಿ ಬಟ್ಟೆ ಆದರೆ ಪಾಪು ಕೂಡ ಚೆನ್ನಾಗಿರುತ್ತೆ ಡೈಲಿ ವೇರ್ಗೆ ಹಾಕೋದಕ್ಕೆ ಅಂತ ಇದನ್ನೊಂದು, ಮತ್ತು ಈ ಕಡೆ ಬ್ಲೂ ಕಲರನ್ನು ಕಾಣಿಸ್ತಲ್ಲ ಅದೊಂದು ಸರ್ಟನ್ನ ತೊಗೊಂಡ್ವಿ. ಹಾಗೆ ಇನ್ನೊಂದು ಅಂಗಡಿಗೆ ಹೋಗಿ ಇನ್ನೊಂದು ಬಟ್ಟೆನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇವರೇ ನಮ್ಮ ಆಂಟಿ, ನನ್ನ ವ್ಲಾಗ್ಸಲ್ಲಿ ತುಂಬಾ ಕಡಿಮೆ ತೋರಿಸಿರೋದು ಇವ್ರನ್ನ. ನಮ್ಮ ಅಮ್ಮನ ತಂಗಿ ಇವರು, ದೊಡ್ಡಮ್ಮನೆಲ್ಲ ತೋರಿಸಿದ್ದೀನಿ, ಅವ್ರು ನಮ್ಮನೆ ಜಾಸ್ತಿ ಬರ್ತಾ ಇರ್ತಾರೆ. ಆಂಟಿ ಬರೋದು ಸ್ವಲ್ಪ ಕಡಿಮೆ ಅಂದರೆ ಬಾಣಂತಿ ಇದ್ದಾರಲ್ಲ, ಹಾಗಾಗಿ ಅವರಷ್ಟು ಬಂದಿರಲಿಲ್ಲ ಇವತ್ತು, ಹಾಗಾಗಿ ಅವರನ್ನು ತೋರಿಸ್ತಾ ಇದ್ದೀನಿ. ಈಗ ಇನ್ನೊಂದು ಅಂಗಡಿಗೆ ಬಂದಿದ್ವಿ, ಇದೊಂದು ಸೆಟ್ಟನ್ನು ನೋಡಿದ್ವಿ, ಅದು ದೊಡ್ಡದಾಯಿತು. ಹಾಗೆ ಈಗ ಬ್ಲೂ ಕಲರ್ ಒಂದು ಕಾಣಿಸ್ತಾ ಇದೆಯಲ್ಲ ಮಿಡಿ, ಇದೊಂದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಂಟಿ ಮನೆಗೆ ಬಂದ್ವಿ. ಡೈಲಿ ಮಧ್ಯಾಹ್ನ ಮಲಗಿಸ್ತೀನಲ್ಲ, ಹಾಗಾಗಿ ಆ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಬಂತು, ಹಾಗಾಗಿ ಲಡ್ಡು ಮಲ್ಕೊಂಡ್ಳು. ತಂಗಿ ಸೀಮಂತದ ವ್ಲಾಗನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ, ಅದರಲ್ಲೂ ಕೂಡ ಈ ಫೋಟೋನ ತೋರಿಸಿದೆ. ಇವರೇ ನನ್ನ ತಂಗಿ, ಹಾಗೆ ತಂಗಿ ಗಂಡ. ಆಂಟಿ ಬೇಡ ಅಂದ್ರೂ ಕೇಳಲಿಲ್ಲ, ಒಬ್ಬಟ್ಟು ಮಾಡಿದರು. ಸಂಜೆ ತನಕ ಇದ್ವಿ, ಹಾಗೆ ಜಾಸ್ತಿ ಇಲ್ಲಿ ವೀಡಿಯೋಸ್ ಏನೂ ಮಾಡಲಿಲ್ಲ. ಆಂಟಿಯನ್ನು ನಾನು ಜಾಸ್ತಿ ವ್ಲಾಗಲ್ಲಿ ತೋರಿಸಿಲ್ಲ, ಅವ್ರಿಗೂ ಅಷ್ಟು ಕಂಫರ್ಟಬಲ್ ಆಗಿರುತ್ತೋ ಇಲ್ವೋ ಅಥವಾ ಮುಜುಗರ ಆಗಬಹುದು ಅಂತ ಜಾಸ್ತಿ ವೀಡಿಯೋ ಏನೂ ಮಾಡ್ಕೊಳ್ಲಿಲ್ಲ. ಹಾಗಾಗಿ ಇವತ್ತು 2 ದಿನದ ವ್ಲಾಗನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ಈಗ ತಿಂಡಿಗೆ ಮೆಂತೆ ರೈಸ್ ಮಾಡ್ತಾ ಇದ್ದೀನಿ, ಅಂದರೆ ಮೆಂತೆದನ್ನು ಮಾಡ್ತಾ ಇದ್ದೀನಿ. ಆ ರೆಸಿಪಿನ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಿಗೆ ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಹಸಿರು ಮೆಣಸಿನಕಾಯಿ ಹಾಕ್ಬಾರ್ದು, ಒಣಮೆಣಸಿನಕಾಯಿ ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಹಾಕಿದ್ದೀನಿ. ಮೆಂತೆ ಸ್ವಲ್ಪ ಜಾಸ್ತಿ ಇದ್ರೇ ನಮಗೆ ಇಷ್ಟ ಆಗುತ್ತೆ, ಹಾಗಾಗಿ ಜಾಸ್ತಿ ಹಾಕಿದ್ದೀನಿ. ಕಹಿ ಅನಿಸಿದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬಹುದು, ನನ್ನ ಮಕ್ಕಳಿಗೂ ಕೂಡ ಇದು ಅಭ್ಯಾಸ ಆಗಿದೆ, ಹಾಗಾಗಿ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ತಿಂತಾರೆ. ಒಗ್ಗರಣೆ ಆದಮೇಲೆ ನೀರು ಹಾಕ್ತಾ ಇದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಹಸಿ ಕಾಯ್ತುರಿ, ಕಲ್ಲರ್ಗೆ ಬೇಕಾದರೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬಹುದು. ನೀರು ಚೆನ್ನಾಗಿ ಕಾದ್ಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಹಾಕಿ 1 ವಿಷಲ್ ಕೂಗಿಸಿದ್ರೆ ಮೆಂತ್ಯದನ್ನು ರೆಡಿ ಆಯಿತು. ತುಂಬಾ ಬೇಗ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಯ್ ಹಾಯ್ ಬ್ರೌನಿ, ಹಾಯ್ ಬ್ರೌನಿ ಬ್ರೌನಿ. ಹಾಗೆ ನೆನ್ನೆ ಒಬ್ಬರು ವೀವರ್ ಕಮೆಂಟ್ ಹಾಕಿದ್ರು, ನಾಯಿನ ಅಂದರೆ ಬ್ರೌನಿನ ಉಪವಾಸ ಬಿಡಬೇಡಿ, ಅದಕ್ಕೆ ಊಟ ಹಾಕಿ, ಮನುಷ್ಯಕ್ಕಿಂತ ಜಾಸ್ತಿ ಆಗಿ ಇಷ್ಟಪಡ್ತಾರೆ ಅಂತ ಎಲ್ಲ ಹಾಕಿದ್ವಿ. ನಾನು ಖಂಡಿತವಾಗಿ ಕೂಡ ಉಪವಾಸ ಹಾಕೋದಿಲ್ಲ, ದಿನಕ್ಕೆ 3 ಹೊತ್ತು ಕೂಡ ಊಟನ ಹಾಕ್ತೀನಿ. ಹಾಗೆ ಬೆಳಗ್ಗೆ ಸಂಜೆ ಹಾಲು ಕರಿತೀವಲ್ಲ, 2 ಹೊತ್ತು ಕೂಡ ಹಾಲನ್ನು ಕೂಡ ಹಾಕ್ತಾ ಇದ್ದೀವಿ. ಇನ್ನು ಚಿಕ್ಕ ಮರಿ ಆಗಿರೋದ್ರಿಂದ ಅದಕ್ಕೂ ಕೂಡ ಹಾಲು ಹಾಕೋದು ತುಂಬಾ ಮುಖ್ಯ, ಹಾಗಾಗಿ ಬೆಳಗ್ಗೆ ಸಂಜೆ ಹಾಲು ಕರೆಯುವಾಗ ಅದಕ್ಕೂ ಕೂಡ ಹಾಲನ್ನು ಹಾಕ್ತೀವಿ. ಹಾಗೆ 3 ಹೊತ್ತು ಊಟ ಕೂಡ ಹಾಕ್ತಾ ಇದ್ದೀನಿ. ನೋಡಬಹುದು ತಂದಾಗ ಬ್ರೌನಿ ಅಂದರೆ ಇಲ್ಲಿ ಬಂದಾಗ ಹೇಗಿದ್ದ ಈಗ ಹೇಗಿದ್ದಾನೆ ಅಂತ ನಾವು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅಲ್ವಲ್ಲ ಹರಿ. ಬ್ರೌನಿ ಊಟ ಹಾಕ್ತಾ? ಹಾಂ ಹಾಕ್ತೀಯಾ? ಏನಾಕ್ತೀಯಾ ಅನ್ನ ಜೊತೆ? ಏನಾಕ್ತೀಯಾ? ಹಾಲು ಅನ್ನ. 3 ಹೊತ್ತು ಕೂಡ ನಾವು ಹಾಲು ಅನ್ನನೇ ಹಾಕ್ತಾ ಇರೋದು. ಚೆನ್ನಾಗೇ ತಿನ್ಕೊಂಡು ಚೆನ್ನಾಗಿದ್ದಾನೆ ಬ್ರೌನಿ ಅಲ್ವಾ ಬ್ರೌನಿ?
ಇಷ್ಟು ತನಕ ಪೂರ್ತಿಯಾಗಿ ಆಟ ಆಡ್ದ, ಈಗ ಸುಸ್ತಾಗಿ ಮಲ್ಕೊಂಡಿದ್ದಾನೆ. ಬ್ರೌನಿ ನೀನೇನು ಕುಡ್ದೆ? ಹಾಲು ಕುಡ್ದ? ಏನು ಬಿಸು? ಲಹರಿದಡ್ಡಿ ಹಾಲು ಕುಡ್ದ? ಹ್ಞೂ ಸರಿ. ಬ್ರೋನಿ ಅನ್ನ ತಿನ್ನ. ಉಪ್ಪಿಟ್ಟು ಮಾಡಿದ್ಯಾ? ಉಪ್ಪಿಟ್ಟಲ್ಲ, ಮೆಂತೆ ರೈಸ್. ಮೆಂತೆ ರೈಸ್ ದಡ್ಡಿ ನೀನು. ಈಗ ನಿತ್ಯನ ಮತ್ತೆ ಸ್ಕೂಲಿಗೆ ಕಳಿಸಿ ನಾನು, ನನ್ನ ಹಸ್ಬೆಂಡು ಮತ್ತು ಲಡ್ಡು ಮೂರು ಜನ ಕೂಡ ಹೊರಗೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಆಯಿತು, ಹಾಗೆ ಅಲ್ಲಿ ಆಂಟಿ ಮಗಳದ್ದು ಯಾವುದನ್ನು ವೀಡಿಯೋ ಮಾಡಲಿಲ್ಲ. ಅಂದರೆ ಬಾಣಂತಿ ಅಲ್ವಾ, ಸುಮ್ಮನೆ ಏನಕ್ಕೆ ಚಿಕ್ಕ ಪಾಪನ್ನೆಲ್ಲ ವೀಡಿಯೋ ಮಾಡೋದು? ಅವರಿಗೂ ಮುಜುಗರ ಆಗಬಹುದು ಅಂತ ನಾನು ವೀಡಿಯೋ ಏನು ಮಾಡಲಿಲ್ಲ. ಈಗ ನೆಕ್ಸ್ಟ್ ಡೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಲಡ್ಡುಗೆ 12 ಗಂಟೆಗೆ ಮಲಗಿ ಡೈಲಿ ಅಭ್ಯಾಸ ಆಗಿದೆ, ಹಾಗಾಗಿ ಆ ಟೈಮಿಗೆ ಕರೆಕ್ಟಾಗಿ ಮಲ್ಕೊಂಡ್ಲು. ಅವಳಿಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ನಿದ್ದೆ ಬರ್ತಾ ಇತ್ತು, ಹಾಗೆ ಚೆನ್ನಾಗಿ ಮಲ್ಕೊಂಡಿದ್ಲು. ನಿದ್ದೆ ಆಗಿ ಎದ್ದರೆ ಚೆನ್ನಾಗಿ ಆಟ ಆಡ್ತಾಳೆ ಅಂತ ಮತ್ತೆ ಎಬ್ಬಿಸ್ಲಿಲ್ಲ. ಎಷ್ಟು ತನಕ ಮಲ್ಕೊಳ್ತಾಳೆ ಅಂತ ಸುಮ್ಮನೆ ಇದ್ದೆ. ಒಂದು 1/2 ಗಂಟೆ ಮತ್ತೆ ಮಲಗಿ ಆಮೇಲೆ ಇದ್ಲು. ಹಾಗೆ ಯಾಕೆ ವ್ಲಾಗ್ಸ್ ಹಾಕೋದು ಲೇಟ್ ಆಗ್ತಾ ಇದೆ ಅಂತ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ. ನನ್ನ ಮನೇಲಿದ್ದರೆ ಡೈಲಿ ಎಡಿಟಿಂಗ್ ಮಾಡಿ ವೀಡಿಯೋ ಮಾಡಿಕೊಂಡು ವ್ಲಾಗ್ಸ್ ಹಾಕೋದಕ್ಕೆ ಸರಿ ಹೋಗುತ್ತೆ. ಈಗ 2 ದಿನದಿಂದ ಪೂರ್ತಿಯಾಗಿ ತಿರುಗೋದೇ ಆಗ್ತಾ ಇದೆ, ಅಂದರೆ ಔಟ್ ಸೈಡ್ ಹೋಗ್ತಾ ಇದ್ದೀವಿ. ಹಾಗಾಗಿ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕಾಗ್ತಾ ಇಲ್ಲ, ಹಾಗಾಗಿ ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ನಾನು ಪ್ರತಿದಿನ ವ್ಲಾಗ್ಸ್ ಹಾಕೋದ್ರಿಂದ ಒಂದು ದಿನ ಮಿಸ್ ಆದ್ರೂ ಕೂಡ ಎಡಿಟಿಂಗ್ ಮಾಡೋದು ಅಥವಾ ವಾಯ್ಸ್ ಓವರ್ ಕೊಡೋದು ವ್ಲಾಗ್ಸ್ ಹಾಕೋದಕ್ಕಾಗೋದಿಲ್ಲ. ಹಾಗೆ ಲಡ್ಡುಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಲಡ್ಡು ಈಗ ಬಾಲೈಸ್ಬೇಕು ಅಂತ ಕೇಳ್ತಾ ಇರ್ತಾಳೆ, ಹಾಗಾಗಿ ಒಂದು ಬಾಲೈಸನ್ನು ಕೊಡಿಸಿದ್ರು. ಹಾಗೆ ಅಕ್ಕ ಮತ್ತು ಅಪ್ಪ ಅಮ್ಮ ಬರ್ತಾರೆ ಅಂತ ಹೇಳಿದರು, ಈಗ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಬಾಲೈಸ್ ತಿಂತಾ ಇದ್ಲು, ಫಸ್ಟು ಚೆನ್ನಾಗಿ ತಿಂದ್ಲು, ಈಗ ತಿಂದು ಬೋರ್ ಆಯಿತು ಅಂತ ಅನಿಸುತ್ತೆ, ನಿಧಾನವಾಗಿ ಆಟ ಆಡಿಕೊಂಡು ತಿಂತಾ ಇದ್ಲು. ನೋಡಿ ಈಗ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅದೇ ರೀತಿಯಾಗಿ ಮಾಡಿ ನನ್ನನ್ನು ಕೂಡ ಆಡ್ಕೊಳ್ತಾ ಇದ್ದಾಳೆ. ನಿತ್ಯನ ಸ್ಕೂಲಿಗೆ ಕಳಿಸಿ ಹೋಗಿದ್ದೀವಿ. ನಿತ್ಯ ಮತ್ತೆ ಸ್ಕೂಲಿಂದ ವಾಪಸ್ ಬರೋ ಅಷ್ಟರಲ್ಲಿ ಮನೆಗೆ ಹೋಗಬೇಕು. ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಮ್ಮನ ಮನೆಗೆ ಹೋಗೋ ಆಗಿಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಇಲ್ಲಿಂದ ಹೋಗ್ಬಹುದು, ಅಲ್ಲಿಂದ ಮಂಗಳವಾರ ಮತ್ತೆ ವಾಪಸ್ ಗಂಡನ ಮನೆಗೆ ಬರೋ ಆಗಿಲ್ಲ. ನಮ್ಮ ಕಡೆ ಈ ರೀತಿ ಸಂಪ್ರದಾಯ ಇದೆ, ನಿಮ್ಮ ಕಡೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗಾಗಿ ಅಮ್ಮನ ಮನೆಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದು. ಇಲ್ಲಿ ಹೇಗೆ ಅಂದರೆ ಗಂಡನ ಮನೆಯಿಂದ ಶುಕ್ರವಾರ ಕಳಿಸೋದಿಲ್ಲ, ಅಮ್ಮನ ಮನೆಯಿಂದ ಮಂಗಳವಾರ ಬರೋ ಹಾಗಿಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಹೇಳ್ತಾ ಇರೋದು. ಕೆಲವರಿಗೆ ಕೇಳಿದರೆ ನಗು ಬರ್ಬೋದು, ಈ ರೀತಿಯೂ ಇದೆಯಾ ಅಂತ, ಆದರೆ ಕೆಲವು ಕಡೆ ಈ ಸಂಪ್ರದಾಯ ಇದೆ. ಒಂದು 1/2 ಅವರ್ ವೆಯ್ಟ್ ಮಾಡಿದ್ವಿ. ಅಕ್ಕ, ದೀಕ್ಷಿ, ಅಮ್ಮ, ಅಪ್ಪ ಎಲ್ಲ ಬಂದಿದ್ದರು. ಅಮ್ಮ ಊರಿಗೆ ಹೋಗಿದ್ರು, ಅಂದರೆ ಬೆಂಗಳೂರಿಗೆ ಹೋಗಿದ್ರು, 3 ಡೇಸ್ ಆಗಿತ್ತು ಹೋಗಿ. ಅಕ್ಕನ ಮನೆಗೆ ಹೋಗಿದ್ರು, ಈಗ ಅಮ್ಮನ ಕಳಿಸೋದಕ್ಕೆ ಅಂತ ಅಕ್ಕ ಬೆಂಗಳೂರಿಂದ ಬಂದಿದ್ದಾರೆ. ಅಮ್ಮ ಒಬ್ಬೊಬ್ಬರೇ ಓಡಾಡಿ ಅಭ್ಯಾಸ ಇಲ್ಲ, ಅಂದರೆ ಈ ರೀತಿಯಾಗಿ ಒಂದು ಸ್ವಲ್ಪ ದೂರ ಆದರೆ ಬರ್ತಾರೆ. ಬೆಂಗಳೂರು ತನಕ ಎಲ್ಲ ಯಾವಾಗಲೂ ಕೂಡ ಒಬ್ಬರೇ ಓಡಾಡಿಲ್ಲ, ಹಾಗಾಗಿ ಅಕ್ಕ ಮತ್ತೆ ಕಳಿಸೋದಕ್ಕೆ ಅಂತ ಬಂದಿದ್ದರು. ದೀಕ್ಷಿ ಅವನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾನೆ ಅಂತ ಹೇಳಿದ್ವಲ್ಲ, ಅಲ್ಲಿ ಅವನು ಡ್ಯಾನ್ಸ್ ಮಾಡಿರೋದನ್ನು ಅವ್ರ ಅಮ್ಮ ವೀಡಿಯೋ ಮಾಡ್ಕೊಂಡಿದ್ರು, ಅದನ್ನು ತೊಗೊಂಡು ಬಂದು ತೋರಿಸ್ತಾ ಇದ್ದೆ. ನೋಡು ಅಮ್ಮ, ನಾನು ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ. ನಮ್ಮಪ್ಪನಿಗೆ ಲಡ್ಡುಗೆ ತುಂಬ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬಹುದು. ನಮ್ಮಮ್ಮನ ಹತ್ರ ಅಷ್ಟು ಹೋಗೋದು ಕಡಿಮೆ, ಅಪ್ಪ ಇದ್ದರೆ ಸಾಕು, ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾದ್ರೂ ಅಪ್ಪನ ಜೊತೆ ಸುಮ್ಮನೆ ಈ ರೀತಿಯಾಗಿ ಕೂತಿರ್ತಾಳೆ. ನಿನಗೆ ಯಾರು ಇಷ್ಟ ಅಂತ ಕೇಳಿದರೆ ನಂಗೀಶಪ್ಪ ಇಷ್ಟ ಅಂತ ಹೇಳ್ತಾಳೆ, ಅಷ್ಟು ಇಷ್ಟ ಅವಳಿಗೆ ನಮ್ಮ ಅಪ್ಪನ ಕಂಡ್ರೆ. ದೀಕ್ಷಿ ಎಲ್ಲರಿಗೂ ಕೂಡ ಡ್ಯಾನ್ಸ್ ಮಾಡಿರೋದನ್ನು ತೋರಿಸ್ತಾ ಇದ್ದಾನೆ. ಅಮ್ಮನಿಗೆ ಅಷ್ಟು ದೂರ ಜರ್ನಿ ಮಾಡಿದರೆ ಆಗೋದಿಲ್ಲ, ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ರು, ನೀನು ಬೆಂಗಳೂರಿಂದ ಬರುವಾಗೆಲ್ಲ ಏಕೆ ಬರ್ತೀಯ, ನನಗೆ ಒಂದು ದಿನಕ್ಕೇ ಸುಸ್ತಾಯಿತು ಜರ್ನಿ ಮಾಡಿ, ಇನ್ನೊಂದು ದಿನ ಹೋಗೋದೇ ಬೇಡ ಅಂತ ಅನ್ನಿಸ್ತು ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ನೆನಗಾಡ್ತಾ ಇದ್ವಿ, ಅಂದರೆ ಅವ್ರಿಗೆ ಅಷ್ಟು ಅಭ್ಯಾಸ ಇಲ್ಲ ಜರ್ನಿ ಮಾಡಿ, ಹಾಗಾಗಿ ಸುಸ್ತಾಯಿತು ಅಂತ ಹೇಳ್ತಾ ಇದ್ರು. ದೀಕ್ಷಿಗೆ ತುಂಬಾ ಇಷ್ಟ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದು ಅಂತ, ಅವನೇ ಆಟ ಮಾಡಿ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು ಅಂತ ಸೇರ್ಕೊಂಡಿರೋದು, ಅದನ್ನು ವೀಡಿಯೋ ಮಾಡ್ಕೊಂಬಂದು ತೋರಿಸ್ತಾ ಇದ್ದಾನೆ. ಈಗ ಗೋಬಿ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೋಗಿದ್ವಿ. ನಾವು ಫಸ್ಟಿಂದನು ಕೂಡ ಇದೇ ಅಂಗಡಿಯಲ್ಲೇ ತಿನ್ನೋದು, ನಮಗೆ ಇಲ್ಲಿ ಟೇಸ್ಟ್ ಇಷ್ಟ ಆದಷ್ಟು ಎಲ್ಲೂ ಕೂಡ ಇಷ್ಟ ಆಗೋದಿಲ್ಲ. ನಾನು ಹಳೆಬಿಡಲ್ಲಿ ಕೂಡ ತುಂಬ ಹತ್ರ ತಿಂದಿದ್ದೀನಿ, ಆದರೆ ಈ ಟೇಸ್ಟ್ ನನಗೆ ಎಲ್ಲೂ ಸಿಕ್ಕಿಲ್ಲ. ನನಗೆ ತುಂಬಾ ಇಷ್ಟ, ಹಾಗೆ ಅಲ್ವಾ, ನಮಗೆ ಎಲ್ಲಿ ಅಭ್ಯಾಸ ಆಗಿರುತ್ತೆ ಅಲ್ಲೇ ಚೆನ್ನಾಗಿರುತ್ತೆ. ನನ್ನ ಮನೆ ಹತ್ರ ಗೋಬಿ ಬರ್ತಾರೆ ಅಂತ ಅಲ್ಲೂ ಕೂಡ ತೊಗೊಳ್ತಾ ಇರ್ತೀನಿ, ಆದರೆ ಈ ಟೇಸ್ಟ್ ನನಗೆ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಭಾನುವಾರಕ್ಕೆ ಬಂದಾಗ ಇಲ್ಲಿ ಮಿಸ್ ಮಾಡೋದೇ ಇಲ್ಲ. ಮಸಾಲ್ ಪುರಿ, ಹಾಗೆ ಪಾನಿಪುರಿ, ಹಾಗೆ ಗೋಬಿ, ಎಲ್ಲದೂ ಕೂಡ ತುಂಬಾ ಚೆನ್ನಾಗಿರುತ್ತೆ.
ದೀಕ್ಷಿ ಫಸ್ಟು ಪಾನಿಪುರಿ ಬೇಕು ಅಂತ ಅಂದ, ಆದರೆ ತಿನ್ನಲೇ ಇಲ್ಲ ಅವನು. ಫಸ್ಟು ಪಾನಿಪುರಿ ತಿಂದ್ವಿ, ಈಗ ಗೋಬಿ ತಿಂತಾ ಇದ್ವಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಇರುತ್ತೆ. ಫಸ್ಟು ಮಸಾಲೆ ಪುರಿ ತಿಂದ್ವಿ, ಈಗ ಗೋಬಿ ತಿಂತಾ ಇದ್ವಿ. ನೆಕ್ಸ್ಟು ಶಾಪಿಂಗಿಗೆ ಅಂತ ಹೋಗಿದ್ವಿ, ಬಟ್ಟೆ ತೊಗೊಳ್ಳೋ ಐಡಿಯಾ ಇರಲಿಲ್ಲ. ನಾವು ಊರಿಗೆ ಬರೋದಕ್ಕೆ ಅಂತ ಹೊರಟಿದ್ವಿ. ನಾನು ಹೋದ ಸಲ ಊರಿಗೆ ಹೋದಾಗ ಬಟ್ಟೆ ತೊಗೊಂಡಿದ್ದೆ ಅಂತ ತೋರಿಸಿದ್ನಲ್ಲ, ಅದನ್ನು ಅಕ್ಕ ಅದೇ ಥರ ಬಟ್ಟೆನ ನಾನು ತೊಗೊಳ್ಬೇಕು, ತೊಗೊಂಡು ಬರೋಣ ಬಾ ಅಂತ ಕರ್ಕೊಂಡು ಹೋದರು. ಆವಾಸ ಬ್ರ್ಯಾಂಡಲ್ಲೇ ಕುರ್ತೀಸ್ ಎಲ್ಲ ತೊಗೊಂಡಿರೋದು. ಚೆನ್ನಾಗಿತ್ತು ಕುರ್ತೀಸ್ ಎಲ್ಲ, ಕ್ವಾಲಿಟಿ ವೈಸ್ ಸೂಪರ್ ಆಗಿತ್ತು. ಹಾಗಾಗಿ ನೋಡ್ತಾ ಇದ್ವಿ. ಇಲ್ಲಿ ಮೂರು ಜನಕ್ಕೆ ಅಂತ ಟಾಪ್ಸನ್ನು ತೊಗೊಳ್ತಾ ಇರೋದು, ಚಂದಗೂ ಕೂಡ ತೊಗೊಳ್ತಾ ಇದ್ದಾರೆ, ಅವ್ರು ತರೋದಕ್ಕೆ ಅಂತ ಹೇಳಿದರು. ಇವಾಗ ಓದೋದಕ್ಕೆ ಅಂತ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದೆ. ಅಕ್ಕನ ಮನೆಯಿಂದ 20 ಕಿಲೋಮೀಟರ್ ಆಗುತ್ತಂತೆ ಅಷ್ಟೇ ಅವ್ರ ಕಾಲೇಜು. ಹಾಗಾಗಿ ಡೈಲಿ ವೇರ್ಗೆ ಸ್ವಲ್ಪ ಕುರ್ತೀಸನ್ನು ತೊಗೊಂಡು ಬರೋದಕ್ಕೆ ಅಂತ ಹೇಳಿದರು. ಅವ್ರ ಕಾಲೇಜಲ್ಲಿ ರೂಲ್ಸ್ ಇದೆ ಅಂತೆ, ಜೀನ್ಸ್ ಪ್ಯಾಂಟು ಟೀ ಶರ್ಟು ಏನನ್ನು ಕೂಡ ವೇರ್ ಮಾಡೋ ಆಗಿಲ್ಲ, ಡೈಲಿ ಚೂಡಿದಾರನ್ನೇ ವೇರ್ ಮಾಡಬೇಕಂತೆ. ಹಾಗಾಗಿ ಕುರ್ತೀಸನ್ನು ತೊಗೊಂಡು ಹೋಗಿದ್ರು. ಹಿಂದೆ ಕೂಡ ತೋರಿಸಿದ್ದೆ, ಒಂದು 10 ಸೆಟ್ಟು ಟಾಪು ಪ್ಯಾಂಟನ್ನು ತೊಗೊಂಡು ಬಂದಿದ್ದಾರೆ ಅಂತ. ಮತ್ತೆ ಈಗ ತರೋದಕ್ಕೆ ಅಂತ ಹೇಳಿದರು. ಈಗ ಮತ್ತೆ ಶಾಪ್ ಮಾಡ್ತಾ ಇದ್ದೀವಿ. ಆನ್ಲೈನಲ್ಲೂ ಕೂಡ ಶಾಪಿಂಗ್ ಮಾಡ್ತೀವಿ, ಆದರೆ ನಮಗೆ ಈ ರೀತಿಯಾಗಿ ಶಾಪ್ಗೆ ಹೋಗಿ ಬಟ್ಟೆಯನ್ನೆಲ್ಲ ಯಾವ ರೀತಿಯಾಗಿದೆ ಅಂತ ನೋಡಿ ಪ್ರೈಸ್ ಅದಕ್ಕೆ ಕೊಡಬಹುದಾ, ಸರಿ ಹೋಗುತ್ತಾ, ಜಾಸ್ತಿ ಆಯಿತಾ, ಕಡಿಮೆ ಆಯಿತಾ, ಈ ರೀತಿ ಎಲ್ಲ ನೋಡಿ ತೊಗೊಂಡ್ರೇ ನಮಗೆ ತುಂಬಾ ಇಷ್ಟ ಆಗೋದು. ಫೈನಲ್ಲಾಗಿ ಇಷ್ಟು ಟಾಪ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ, ಒಂದು 15 ಟಾಪ್ಗಳನ್ನು ತೊಗೊಂಡ್ರು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಒಂದೊಂದು ಸಲ ಒಂದೊಂದು ಅಂಗಡೀಲಿ 2 ಟಾಪು ಕೂಡ ಇಷ್ಟ ಆಗೋದಿಲ್ಲ, ಆದರೆ ಇಲ್ಲಿ ಇಷ್ಟ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ಒಟ್ಟಿಗೆ ತೊಗೊಂಡ್ರು. ಹೋದ ಸಲ ಶಾಪ್ ಮಾಡಿದಾಗ್ಲೂ ಕೇಳಿದ್ರಿ ಅಮೌಂಟ್ ಎಷ್ಟು ಅಂತ ಟಾಪ್ಗಳಿಗೆ, ಒಂದೊಂದು ಟಾಪಿಗೆ ಒಂದೊಂದು ರೀತಿಯಾಗಿ ಇರುತ್ತೆ, ಇದಕ್ಕೆ ಎಲ್ಲದೂ ಸೇರಿಸಿ ಒಟ್ಟಿಗೆ ಬಿಲ್ ಮಾಡಿಸಿರೋದು. ಹಾಗಾಗಿ ಒಂದೊಂದು ಟಾಪಿಗೆ ಎಷ್ಟು ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 500-600 ಅಂತ ಅನಿಸುತ್ತೆ ಟಾಪಿಗೆ. ಹಾಗೆ ಇಲ್ಲಿ 3 ಸೆಟ್ಟು ಪ್ಯಾಂಟು ವೇಲು ಟಾಪು ಎಲ್ಲ ಸಿಗುತ್ತಲ್ಲ, ಇದಕ್ಕೆ 800 ಅಂತ. ಫ್ರೆಂಡ್ಸ್, ಈಗ ಬಾಣಾವರದಿಂದ ಅಮ್ಮನ ಮನೆಗೆ ಬಂದ್ವಿ. ಇಲ್ಲೊಂದು ಪಿಂಪಲ್ ಆಗಿತ್ತು, ದಪ್ಪ ಆಗಿದೆ, ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. 3 ಡೇಸ್ ಆಗಿತ್ತು ಅಮ್ಮ ಊರಿಗೆ ಹೋಗಿ, ಗೊತ್ತಲ್ಲ ಊರಿಗೆ ಹೋಗ್ಬಂದ್ಮೇಲೆ ಮನೆ ಕ್ಲೀನಿಂಗ್ ಇರುತ್ತೆ ಅಂತ. ಎತ್ಕೊಳ್ಳೆಲ್ಲ ಒಳಗೇ ಕಟ್ಟಿ ಬಂದಿದ್ರು. ಮಂಗಳವಾರ ಅಮ್ಮನ ಮನೆಗೆ ಹೋದರೆ ಅಮ್ಮನ ಮನೆಯಿಂದ ವಾಪಸ್ ಬರುವಾಗಿಲ್ವಂತೆ, ಹಾಗಾಗಿ ನನ್ನ ಮನೆ ಒಳಗೆ ಹೋಗಿರಲಿಲ್ಲ, ಮನೆ ಆಚೆಲೇ ಕೂತಿದ್ದೆ. ಅಕ್ಕ ಭಾವ ಹಾಗೆ ದೀಕ್ಷಿ ಮೂರು ಜನ ಕೂಡ ಬಂದರು, ಎಲ್ಲರೂ ಒಂದು 1/2 ಗಂಟೆನೂ ಇರಲಿಲ್ಲ, ಬೇಗ ಬೇಗ ಹೊರಟ್ವಿ. ಹಸ್ಗಳನ್ನು ಕೂಡ ಕಟ್ ಬಂದಿದ್ದೀವಿ, ಹಾಗೆ ನಿತ್ಯ ಕೂಡ ಸ್ಕೂಲಿಂದ ಬರ್ತಾರೆ, ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಹೋಗಬೇಕು. ಅಮ್ಮ ಊಟ ಮಾಡಿ ಹೋಗ್ರಂತೆ ಅಂತ ಹಿಂಸೆ ಮಾಡ್ತಾಯಿದ್ರು, ಆದರೆ ಜಾಸ್ತಿ ಹೊತ್ತೇನು ಇರಲಿಲ್ಲ. ಜ್ಯೂಸ್ ಮಾಡಿಕೊಟ್ರು, ಕುಡಿದು ಮನೆಗೆ ಹೊರಟ್ವಿ. ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ, ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.